ಹಾಗಾದ್ರೆ ಇವರಿಗೆ ಪರ್ಮಿಷನ್ ಅನ್ನು ಕೊಟ್ಟವರು ಯಾರು? ವಾಸ್ತುಗಾಗಿ ಬಂಗಲೆಯ ಗಾರ್ಡ್ ಕೊಠಡಿಯನ್ನು ಧ್ವಂಸ ಮಾಡಿದ್ದಾರೆ. ಸರ್ಕಾರಿ ಬಂಗಲೆಯ ಗೇಟ್ ಕಾಂಪೌಂಡ್ ಗಾರ್ಡ್ ಕೊಠಡಿ ಸಂಪೂರ್ಣವಾಗಿ ಬದಲಾವಣೆಯಾಗಿದೆ. ಆಧುನಿಕ ಕಚೇರಿ ಮನೆ ನವೀಕರಣ ಮಾಡಿಕೊಂಡಿದ್ದಾರೆ ಎಸ್ಪಿ. ಸರ್ಕಾರದ ಯಾರು ಕೂಡ ಇದನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಈ ಹಿಂದೆ ರೋಹಿಣಿ ಸಿಂಧೂರಿ ಅವರು ಮನೆಯ ಬಳಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣಕ್ಕಾಗಿ ಯಾವ ರೀತಿಯಾಗಿ ಎಲ್ಲ ಕೆಲಸ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ. ಜೊತೆಗೆ ಯಾವ ರೀತಿಯಾಗಿ ಅವರು ಆಡಳಿತವನ್ನ ನಡೆಸಿದ್ರು ಅನ್ನೋದನ್ನ ನೋಡಿದ್ವಿ. ಈಗ ಅದೇ ರೀತಿಯ ಮತ್ತೊಬ್ಬ ಅಧಿಕಾರಿ ಮಂಡ್ಯದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಯಾರವರು? ಅವರೇ ಎಸ್ಪಿ ಅಶ್ವಿನಿ ಅವರು. ಸರ್ಕಾರಿ ನಿವಾಸದಲ್ಲಿರುವಂತಹ ಸರ್ಕಾರಿ ಬಂಗಲೆಯ ಹತ್ರ ಇರುವಂತಹ ಮರಗಳನ್ನು ಮಾರಣ ಹೋಮ ಮಾಡಿದ್ದಾರೆ, ತೆರವುಗೊಳಿಸಿದ್ದಾರೆ. ಈ ಹಿಂದೆಯೂ ಕೂಡ 50ಕ್ಕೂ ಹೆಚ್ಚು ಮರಗಳನ್ನು ಕಡಿಸಿದ್ರಂತೆ. ಆ ಮರಗಳ ಸಾಗಾಣಿಕೆಯನ್ನು ಮಾಡಲಿಕ್ಕೆ ಈ ಹೊಸದಾಗಿ ಬರ್ತಾರಲ್ಲ ತರಬೇತಿಯಲ್ಲಿರುವಂತಹ ಕಾನ್ಸ್ಟೇಬಲ್ಸ್ಗಳನ್ನು ಬಳಸ್ಕೊಂಡಿದ್ದಾರೆ. ಅಕೇಶಿಯ ಮರಗಳನ್ನ ಮೇಲ್ಗಡೆ ತಳ್ಕೊಂಡು ಕಡಿದಿದ್ದಾರಂತೆ. ಸೊ ಆ ಕಡಿದಿರೋದ್ರ ಬಗ್ಗೆನಲ್ಲಿ ಈಗಾಗಲೇ ರಿಯಾಕ್ಷನ್ ಶುರು ಮಾಡಿದ್ದಾರೆ ರೇಂಜ್ ಆಫೀಸರು. ಅಲ್ಲಿಂದ ಆ್ಯಕ್ಷನ್ ತಗೊಳ್ಳೋಕೆ ಇದು ಮಾಡಿದ್ದಾರೆ, ಅವ್ರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ. ಫಸ್ಟು ನೋಟಿಸ್ ಕೊಡ್ತಾರೆ, ಸೊ ಅದಕ್ಕೆ ಅವರಿಂದ ಏನು ರಿಪ್ಲೈ ಬರುತ್ತೆ ನೋಡ್ಕೊಳ್ತಾರೆ. ಇನ್ನು ಕಾನೂನು ಪ್ರಕಾರವಾಗಿ ಏನಿದೆ ಅದ್ರ ಪ್ರಕಾರ ನಾವು ಎಫ್ಐಆರ್ ಬುಕ್ ಮಾಡಬೇಕಾಗುತ್ತೆ, ಮಾಡ್ತೀವಿ. ಪರ್ಮಿಷನ್ ತೊಗೋಬೇಕು, ಅದು ಪರ್ಮಿಷನ್ ತೊಗೋಬೇಕು ಅಲ್ಲ. ನಮ್ಮೊಳಗಡೆನಲ್ಲಿ ಯಾವುದೇ ಒಂದು ಅನುಮತಿ ತಗೊಂಡು ಕಾನೂನು ಪ್ರಕಾರವಾಗಿ ಮರ ಕಟ್ ಮಾಡಬೇಕು. ಆ ರೀತಿ ಮಾಡಿಲ್ಲ ಅಂದರೆ ಫಸ್ಟ್ ನೋಟಿಸ್ ಕೊಡ್ತೀವಿ ಅವರಿಗೆ, ಏನು ಪ್ರಕಾರ ಯಾವುದ್ರ ಬೇಸಿಸ್ ಮೇಲೆ ಕಟ್ ಮಾಡಿದ್ದೀರಿ, ಏನಿದ್ರ ಮೇಲೆ ಅಂತ ಅದನ್ನ ನೋಡಿಕೊಂಡು ಅದ್ರ ಮೇಲೆ ಎಫ್ ಐ ಆರ್ ಬುಕ್ ಮಾಡುವಂಥ ಕ್ರಮ ತಗೊಂತಾರೆ. ಎಫ್ ಐ ಆರ್ ಆದಮೇಲೆ ಅವ್ರು ಬಂದಾಗ ರಿಪ್ಲೈ ಕೊಟ್ಟಿರ್ತಾರೆ, ಮತ್ತು ರಿಪ್ಲೈ ಸಮಂಜಸವಾಗಿದ್ದರೆ ಅದಕ್ಕೆ ಬೇರೆ ಥರ ಕಾನೂನು ಇರುತ್ತೆ. ಅದು ಅಲ್ಲಿ ಎವಿಡೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿ ಎವಿಡೆನ್ಸ್ನಲ್ಲಿ ರಾಂಗ್ ಆಗಿದೆ ಅಂದರೆ ಪೆನಾಲ್ಟಿ ಕಟ್ಟೋದು ಮತ್ತು ಕೋರ್ಟ್ಗೆ ಹೋಗೋದು, ಈ ರೀತಿ ಕಾನೂನು. ನಿಮ್ಮ ಸಿಬ್ಬಂದಿಗಳನ್ನು ಸಮಜಾಯಿಸಿ ಕೇಳಿದ್ರೆ ಅವ್ರನ್ನ ಏನು ಕಡ್ದಿರೋದು ಏನು ಅಂತೇಳಿ? ಅಲ್ಲ ಅದೇ ಅದೇ ಇಲ್ಲಿ ಈಗ ಬಂದಿದೆ, ಈಗ ಹೋಗಿದ್ದಾರೆ, ಕೇಳಿದ್ದಾರೆ, ಈಗ ನೋಟಿಸ್ ಕೊಡ್ತಾರೆ ರೆಡಿ ಆಫ್ ಆಫೀಸಿಂದ. 11 ಅಕೇಶಿಯ ಮರಗಳನ್ನ ಮೇಲ್ಗಡೆ ತಳ್ಕೊಂಡು ಕಡ್ದಿದ್ದಾರೆ. ಎಸ್, ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಗೌಡ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಾಗೇಗೌಡ. ಮಂಡ್ಯದಲ್ಲಿ ಎಸ್ ಪಿ ಅಶ್ವಿನಿ ಅವರ ಸರ್ವಾಧಿಕಾರಿ ಧೋರಣೆ ಯಾಕೆ ಈ ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಅಂತ, ಮರಗಳನ್ನು ಕಡಿಯೋದ್ರಿಂದ ಅವರಿಗೇನು ಲಾಭ, ಇದಕ್ಕೆ ಅರಣ್ಯಾಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ನಾಗೇಶ್? ಪ್ರೇಮ್, ಖಂಡಿತ ಏನಂದ್ರೆ ಮಂಡ್ಯದಲ್ಲಿ ಅದರಲ್ಲೂ ಪೊಲೀಸ್ ವರಿಷ್ಠಾಧಿಕಾರಿ ಅವರ ನಡೆ ನೋಡಿದ್ರೆ ನಿಜಕ್ಕೂ ನಾವು ಯಾವ ದೇಶದಲ್ಲಿದ್ದೀವಿ ಅನ್ನೋದು ಅನ್ಕೋಬೇಕಾಗುತ್ತೆ. ಯಾಕೆಂದ್ರೆ ಪೊಲೀಸ್ ಅಂದ್ರೆ ಅವರ ನಿವಾಸ ಅಧಿಕೃತ ನಿವಾಸದಲ್ಲಿರ್ತಕ್ಕಂತ 10ಕ್ಕೂ ಹೆಚ್ಚು ಮರಗಳನ್ನ ಮಾರಣ ಹೋಮ ಮಾಡ್ತಾರೆ, ಮತ್ತು ಮೈದಾನದಲ್ಲಿ ಇರ್ತಕ್ಕಂತ 50ಕ್ಕೂ ಹೆಚ್ಚು ಮರಗಳನ್ನ ಕಡೆ ಅಂತ ಯಾವುದೇ ಅಂದ್ರೆ ಅರಣ್ಯ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ತಮ್ಮಲ್ಲಿರ್ತಕ್ಕಂತ ಅಂದ್ರೆ ಟ್ರೈನಿಂಗ್ ಪೊಲೀಸ್ ಪೆದೆಗಳ ಹತ್ರ ಈ ರೀತಿ ಕೆಲಸ ಮಾಡಿಸ್ಕೊಳ್ಳೋಂಥದ್ದು. ಜೊತೆಗೆ ಹಿಂದೆನೂ ಸಹ ಸಾಕಷ್ಟು ಗೊಂದಲಕ್ಕೀಡಾಗಿದೆ. ಯಾಕೆಂದ್ರೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಪೊಲೀಸ್ ಪೆದೆಗಳನ್ನ ಬಳಸ್ಕೊಳ್ಳುವಂಥದ್ದು, ಸರ್ವಾಧಿಕಾರಿ ಧೋರಣೆಯನ್ನು ಮಾಡುವಂಥದ್ದು, ಮತ್ತು ಕುಟುಂಬಸ್ಥರು ಆಡಳಿತ ವ್ಯವಸ್ಥೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನು ಸಾಕಷ್ಟು ಚರ್ಚೆ ನಡೆದಿತ್ತು. ಇದರ ಮಧ್ಯ ಅಂದ್ರೆ ಎಸ್ಪಿ ಅಂದ್ರೆ ತಾವೇ ಮನೆಯನ್ನ ಕಾಯ್ಬೇಕಾದಂತವ್ರೆ ಬೇಲಿ ಐತಿ ಹೊಲ ಮೇದಂತೆ ಇವರು ಒಂದು ಮರವನ್ನ ಕಡಿಸೋದ್ರಲ್ಲಿ ಯಾಕೆ ಕಾನೂನನ್ನ ಮೀರಿದ್ರ ದೊಡ್ಡ ಪ್ರಶ್ನೆ ಕಂತ ಅನ್ನಕ್ಕಂಥದ್ದು. ಈಗಾಗಲೇ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಸಹ ಇವತ್ತು ಪ್ರಕರಣ ನಾವು ದಾಖಲೆ ಮಾಡ್ತೇವೆ, ಎಸ್ ಪಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಿ ಎಫ್ ಐ ಆರ್ ಹಾಕ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಎಸ್ ಪಿ ಅವರು ಅದರಲ್ಲಿ ಏಕೆಂದ್ರೆ ಮನೆ ತಮ್ಮ ವಾಸ್ತು ಪ್ರಕಾರ ಮನೆ ಇರಬೇಕು ಅಂತ ಹೇಳಿ ಅಲ್ಲಿರ್ತಕ್ಕಂಥ ಗಾರ್ಡನ್ಸ್ ಅಂತ ಕೊಠಡಿನ ಹೊಡೆದಾಗ್ತಾರೆ, ಮತ್ತೆ ಮರಗಳನ್ನ ಕಡಿಯುತ್ತಾರೆ ಅಂದ್ರೆ ಅದೇ ಒಬ್ಬ ಸಾಮಾನ್ಯ ಪ್ರಜೆ ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಅರಣ್ಯಾಧಿಕಾರಿ ಬಿಡ್ತಿದ್ರ ಅವ್ರನ್ನ ಅನ್ನೋ ಒಂದು ಪ್ರಶ್ನೆ ಕಟ್ಟಂತದ್ದು. ಅಧಿಕಾರಿಗಳಿಗೆ ಒಂದು ಕಾನೂನು, ಸಾಮಾನ್ಯ ಪ್ರಜೆಗಳಿಗೆ ಒಂದು ಕಾನೂನು ಅನ್ನೋದು ಈಗ ಮಂಡ್ಯದಲ್ಲಿ ಕೇಳಿಬರ್ತದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ನಾಗೇಗೌಡ ತಮ್ಮೆಲ್ಲ ಮಾಹಿತಿಗಾಗಿ.